ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ ಬನ್ನಿ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ ಆಲ್ರೆಡಿ ನಿಮ್ಮ ಬೋರ್ಡ್ ಮೇಲೆ ಕಾಣ್ತಿದೆ ಯಾವುದರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ದೀವಿ ಅಂತ ಕೆ ಪಿ ಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಸ್ ಡಿ ಎ ಮತ್ತು ಎಫ್ ಡಿ ಎ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಇವತ್ತು ಡೀಟೇಲಾಗಿ ಎ ಟು ಝೆಡ್ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಈ ಒಂದೇ ಸೆಷನ್ನಲ್ಲಿ ತಿಳ್ಕೊಳ್ಳೋಣ ನಿಮಗೆ ಏನೇ ಗೊಂದಲ ಇದ್ದರೂ ಈ ಸೆಷನ್ ನಾವು ಒಂದು ಸರಿ ಕ್ಲೀನಾಗಿ ಆಗಿ ಕಡೆತನಕ ವಾಚ್ ಮಾಡೋದೇ ಆದರೆ ನಿಮ್ಮ ಎಲ್ಲ ಡೋಟ್ಸ್ಗೆ ಒಂದು ಕ್ಲಿಯರ್ ಕಟ್ಟಾಗಿರ್ತಕ್ಕಂತಹ ಸೊಲ್ಯೂಷನ್ನು ಸಿಗುತ್ತೆ ಅರ್ಥ ಆಯ್ತಾ ಮತ್ತೆ ಹೋಗಿ ಎಲ್ಲೆಲ್ಲೋ ಹುಡ್ಕಾಡೋ ಅವಶ್ಯಕತೆ ಇರೋಲ್ಲ ಕಂಪ್ಲೀಟಾಗಿ ಎ ಟು ಝೆಡ್ ಪಿನ್ ಟು ಪಿನ್ ಮಾಹಿತಿ ನಾವು ಈ ಸೆಷನ್ನಲ್ಲಿ ಕೊಟ್ಟಿರ್ತೀವಿ ಹಾಗಾದರೆ ಒಂದು ಸಣ್ಣ ಕೊಟೇಶನ್ ಸಣ್ಣದಾದರೂ ತುಂಬ ಪವರ್ಫುಲ್ ಆ ಕೊಟೇಶನ್ನೊಂದಿಗೆ ಈ ಸೆಷನ್ನ ಸ್ಟಾರ್ಟ್ ಮಾಡೋಣ ನೋಡಿ ಸ್ಕ್ರೀನ್ ಮೇಲೆ ಬಂದಿದೆ ಅದೇನಪ್ಪ ಅಂತ ಹೇಳಿದ್ರೆ ಡೋಂಟ್ ಬಿ ದಿ ಸೇಮ್ ಬಿ ಬೆಟರ್ ಬಿಕಮ್ ಯುವರ್ ಬೆಸ್ಟ್ ವರ್ಷನ್ ಅಂದರೆ ಇದು ಯಾಕೆ ತಗೊಂಡಿದ್ದೀವಿ ಹೇಳಿದ್ರೆ ನೋಡಿ ಅಭ್ಯರ್ಥಿಗಳು ಒಂದು ಎರಡು ಮೂರು ಸೊ ಈ ರೀತಿ ಎಕ್ಸಾಮ್ಸನ್ನ ಬರೆದು ಹಲವಾರು ಎಕ್ಸಾಮ್ಸನ್ನ ಬರೆದಿರ್ತಾರೆ ಕೆಲವೊಬ್ರು ಮೋರ್ ದೆನ್ ಟೆನ್ ಎಕ್ಸಾಮ್ಸನ್ನ ಬರೆದಿರ್ತಾರೆ ಕೆಲವೊಬ್ರು ಎರಡು ಎಕ್ಸಾಮ್ಸನ್ನ ಬರೆದಿರ್ತಾರೆ ಕೆಲವೊಬ್ರು ಮೂರು ಎಕ್ಸಾಮ್ಸನ್ನ ಬರೆದಿರ್ತಾರೆ ಸೊ ಬರೆದು ಬರೆದು ಯಾವುದರಲ್ಲೂ ಸೆಲೆಕ್ಟ್ ಆಗಿಲ್ಲ ಅಂದರೆ ಅವ್ರ ಮೇಲೆ ಅವ್ರಿಗೆ ಸೊ ಅನುಮಾನ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಕಾಂಪಿಟೇಟಿವ್ ಫೀಲ್ಡ್ ನನಗಿಲ್ವೇನೋ ಅನ್ನೋ ಥರ ಫೀಲ್ ಮಾಡ್ತಾರೆ ಸೊ ನೋಡಿ ಒಂದು ಎಕ್ಸಾಮಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದಿದ ತಕ್ಷಣಕ್ಕೆ ನಿಮ್ಮಲ್ಲಿ ಟ್ಯಾಲೆಂಟ್ ಇಲ್ಲ ಅಂತಲ್ಲ ಆವತ್ತಿನ ದಿನ ಏನಾದರೂ ಒಂದು ಸಮಸ್ಯೆ ಆಗಿರ್ಬೋದು ಇಲ್ಲ ಅಂದರೆ ಏನಾದರೂ ಒಂದು ಪರ್ಟಿಕ್ಯುಲರ್ಲಿ ಒಂದು ಒಂದು ಸಬ್ಜೆಕ್ಟು ಅಥವಾ ಎರಡು ಸಬ್ಜೆಕ್ಟ್ನಲ್ಲಿ ಓದಿರೋ ಮೆಟೇಡ್ ಸರಿ ಇಲ್ದಿರ ಇರ್ಬೋದು ಹಲ್ವಾರು ರೀತಿಯಾದಂಥ ಕಾರಣಗಳಿದೆ ಬಟ್ ಒಂದಂತೂ ನಿಜ ನೀವು ಸೀರಿಯಸ್ ಆಗಿ ಕೂತ್ಕೊಂಡು ಪ್ರತಿಯೊಂದು ಅಟೆಂಪ್ಟು ಸೀರಿಯಸ್ ಅಟೆಂಪ್ಟ್ ಅಂತ ಅಂದ್ಕೊತ ನಿಜವಾಗ್ಲೂ ಓದೋದೇ ಆದರೆ ಖಂಡಿತ ಒಂದು ನಿಮಗೆ ಗೊತ್ತಿಲ್ಲದಿರೋ ಇರ್ತಕ್ಕಂತಹ ಒಂದು ಅದ್ಭುತವಾದಂತಹ ಒಂದು ಶಕ್ತಿ ನಿಮ್ಮಲ್ಲಿ ಬೆಳೀತಾ ಬರ್ತಾ ಇರುತ್ತೆ ಅರ್ಥ ಆಯ್ತಾ ಅದು ನಿಮಗೆ ಯಾವಾಗ ಸೊ ಗೊತ್ತಾಗುತ್ತೆ ಅಂದರೆ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಅರ್ಥ ಆಯ್ತಾ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡಾಗ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ತಲೆ ಕಟ್ಸ್ಕೊಬೇಡಿ ಸರ್ಕಾರಿ ಅಂತ ಅಂತಕ್ಕಂಥದ್ದು ಅಷ್ಟು ಸುಲಭವಾಗಿ ಸಿಗೋಲ್ಲ ಒಂದು ವೇಳೆ ಸಿಗೋದೇ ಆಗಿದ್ದಿದ್ರೆ ಪ್ರತಿಯೊಂದು ಮನೆಯಲ್ಲೂ ಒಬ್ಬ ಸರ್ಕಾರಿ ನೌಕರ ಇರ್ತಾಯಿದ್ದ ಅರ್ಥ ಆಯ್ತಾ ಸೊ ಇದು ತುಂಬಾ ತ್ಯಾಗಗಳನ್ನು ಬಯಸುತ್ತೆ ಕಠಿಣವಾದಂತಹ ಡೆಡಿಕೇಶನ್ ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಎಲ್ಲದನ್ನೂ ಬಯಸುತ್ತೆ ಬಟ್ ಪ್ರತಿಯೊಂದು ಅಟೆಂಪ್ಟ್ನಲ್ಲೂ ನೀವು ನಿಮ್ಮಷ್ಟಕ್ಕೆ ನೀವು ಒಂದು ಬೆಟರ್ ವರ್ಷನ್ ಆಗ್ತಾ ಬರ್ತಿರ್ತೀರ ಯಾವಾಗ ಸೀರಿಯಸ್ ಆಗಿ ಅಟೆಂಪ್ಟ್ ಕೊಟ್ಟಾಗ ತಲೆ ಕೆಡಿಸ್ಕೋಬೇಡಿ ಆರಾಮಾಗಿ ಚೆನ್ನಾಗಿ ಓದಿ ಹಾಗಾದರೆ ಗೆಳೆಯರೆ ಸೊ ಎಸ್ ಡಿ ಎಗೆ ಮತ್ತು ಎಫ್ ಡಿ ಎಗೆ ಸಂಬಂಧಪಟ್ಟಂತಹ ಹುದ್ದೆಗಳು ಎಷ್ಟು ಹುದ್ದೆಗಳು ಯಾವ್ಯಾವ ಇಲಾಖೆಯಲ್ಲಿ ಇದೆ ಅಂತಕ್ಕಂಥದ್ದು ನಾವು ಡೈರೆಕ್ಟಾಗಿ ಆಗಿರತಕ್ಕಂತಹ ಮಾಹಿತಿಯೊಂದಿಗೆ ಚರ್ಚೆ ಮಾಡೋಣ ಸೊ ಹಾಗಾದರೆ ಏನಪ್ಪ ಅದು ಅಂತ ನೋಡೋಣ ಬನ್ನಿ ನೋಡಿ ಗೆಳೆಯರೆ ಇದು ಕೆ ಪಿ ಸಿದು ವೆಬ್ಸೈಟ್ ಓಕೆ ಕೆ ಪಿ ಎಸ್ ಸಿ ವೆಬ್ಸೈಟ್ ಮುಖಾಂತರನೇ ನಾವು ಅಥೆಂಟಿಕ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನು ಇಟ್ಕೊಂಡು ಮಾತಾಡೋಣ ಇಲ್ಲಿ ನೋಡಿ ಇಲ್ಲಿ ಡಿಪಾರ್ಟ್ಮೆಂಟ್ ಇದೆ ಇಲಾಖೆಯ ಹೆಸರು ಅಂತಿದೆ ಪೋಸ್ಟ್ ನೇಮ್ ಇದೆ ಗ್ರೂಪ್ ಸಿನ ಅಂದರೆ ಯಾವ ಗ್ರೂಪ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆ ಅಂತಿದೆ ಎಷ್ಟು ಹುದ್ದೆಗಳಿದೆ ಅಂತಿದೆ ಆರ್ ಪಿ ಸಿನ ಹೆಚ್ ಕೆನ ಅಂತಿದೆ ಪ್ರಪೋಸಲ್ ರಿಸೀವು ಡೇಟ್ ಅಂತ ಪ್ರಸ್ತಾವನೆಯನ್ನು ಸ್ವೀಕರಿಸಿದ ದಿನಾಂಕ ಅಂತಕ್ಕಂಥದ್ದು ಇದೆ ಸೊ ಹಾಗಾದರೆ ನಾವು ಒಂದೊಂದನ್ನೇ ನೋಡೋಣ ಇಲ್ಲಿ ನೋಡಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂದರೆ ಎಸ್ ಡಿ ಎ ಆರ್ ಪಿ ಸಿ ಯಾವುದು ಯಾವ ಗ್ರೂಪ್ ಅದು ಸಿ ಗ್ರೂಪ್ ಎಷ್ಟು ಪೋಸ್ಟ್ಗಳು ಹನ್ನೆರಡು ಆರ್ ಪಿ ಸಿ ಯಾವಾಗ ಪ್ರೊಪೋಸಲ್ ರಿಸೀವ್ ಆಗಿರೋದು ಯಾವಾಗ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ತಿಂಗಳು ಒಂಬತ್ತನೇ ತಾರೀಕು ಸೊ ನೆಕ್ಸ್ಟ್ ನೋಡಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಂತ ಗ್ರೂಪ್ ಬಿ ಐದು ಹುದ್ದೆಗಳು ಆರ್ ಪಿ ಸಿ ಹತ್ತನೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಖಿಗೆ ಪ್ರಪೋಸಲ್ ರಿಸೀವ್ ಆಗಿದೆ ಅದೇ ರೀತಿ ನೋಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಸಿಸ್ಟೆಂಟ್ ಇಂಜಿನಿಯರು ಇದು ಬಿಡಿ ಸೊ ನೆಕ್ಸ್ಟ್ ನೋಡಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟು ಗ್ರೂಪ್ ಸಿಗೆ ಸಂಬಂಧಪಟ್ಟಿದ್ದು ಐದು ಹುದ್ದೆಗಳು ಆರ್ ಪಿ ಸಿ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅದೇ ರೀತಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿದೆ ಮತ್ತೆ ನೋಡಿ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಅಂತಕ್ಕಂಥದ್ದು ಇದೆ ಎಚ್ ಡಿ ಎ ಹುದ್ದೆಗಳು ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಹೇಳ್ದಲ್ಲ ಮತ್ತು ನೋಡಿ ಡಿಪಾರ್ಟ್ಮೆಂಟ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಂತ ಗ್ರೂಪ್ ಬಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ಏಳು ಹುದ್ದೆಗಳು ಆರ್ ಪಿ ಸಿ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಓಕೆ ನೆಕ್ಸ್ಟ್ ನೋಡಿ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಆ್ಯಂಡ್ ಸಾರಿ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಆರ್ ಪಿ ಸಿ ಗ್ರೂಪ್ ಬಿ ಇಪ್ಪತ್ನಾಲ್ಕು ಹುದ್ದೆಗಳು ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ ಕಮರ್ಷಿಯಲ್ ಟ್ಯಾಕ್ಸಸ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಂತ ಗ್ರೂಪ್ ಬಿ ಸೊ ಮತ್ತು ಆರ್ ಪಿ ಸಿ ಇಪ್ಪತ್ನಾಲ್ಕು ಒಂಬತ್ತನೇ ತಿಂಗಳಲ್ಲಿ ರಿಸೀವ್ ಆಗಿರತಕ್ಕಂಥದ್ದು ಅದೇ ರೀತಿ ನೋಡಿ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಗ್ರಾಮ ಪಂಚಾಯತ್ ಸೆಕ್ರೆಟ್ರಿ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಗ್ರೇಡ್ ಎ ರಾಯಚೂರಿಗೆ ಸಂಬಂಧಪಟ್ಟಿದ್ದು ಯಾವುದೇ ಗ್ರೂಪ್ ಸಿ ಇಪ್ಪತ್ನಾಲ್ಕು ಪೋಸ್ಟ್ಗಳು ಹೆಚ್ ಕೆ ಹೈದರಾಬಾದ್ ಕರ್ನಾಟಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ರಿಸೀವ್ ಆಗಿರ್ತಕ್ಕಂಥದ್ದು ಪ್ರಸ್ತಾವನೆ ಓಕೆ ಅದೇ ರೀತಿ ನೋಡಿ ಇದೆಲ್ಲ ಇದೆ ಇದೆಲ್ಲ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಡಿಮಾ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರತಕ್ಕಂಥದ್ದು ಇವು ನೋಡಿ ಕಾಣ್ತಾ ಇದೆ ಅಲ್ವಾ ಸೊ ಮತ್ತೆ ನೋಡಿ ಇನ್ನ ತೋರಿಸ್ತೀನಿ ಕ್ಲೀನ್ ಆಗಿ ನೋಡಿ ಇವೆಲ್ಲ ಅವೆ ಮತ್ತೆ ನೋಡಿ ಕರ್ನಾಟಕ ಲೋಕಾಯುಕ್ತ ಜಿಲ್ಲಾ ಪಂಚಾಯತ್ ಯಾದಗಿರಿ ಡಿಸ್ಟಿಕ್ ಜಿಲ್ಲಾ ಪಂಚಾಯತ್ ಕೊಪ್ಪಳ ಡಿಸ್ಟಿಕ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ದೋಪಾ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಇದೆ ಫ್ರೆಂಡ್ಸ್ ನೋಡಿ ಇವೆಲ್ಲ ಫಸ್ಟ್ ಡಿವಿಷನ್ ಫಸ್ಟ್ ಡಿವಿಷನ್ ಅಟಿ ಅಸಿಸ್ಟೆಂಟ್ಸ್ ಅಂದರೆ ಎಫ್ ಡಿ ಎ ಗ್ರೂಪ್ ಸಿ ಗ್ರೂಪ್ ಸಿ ಗ್ರೂಪ್ಸಿಗೆ ಎಷ್ಟು ಹುದ್ದೆಗಳಂತಿದೆ ಯಾವಾಗ ಪ್ರಸ್ತಾವನೆ ಸ್ವೀಕಾರ ಆಗಿದೆ ಪ್ರತಿಯೊಂದು ಇಲ್ಲೇ ಕಾಣ್ತಿದೆ ನಿಮಗೆ ಪ್ರತಿಯೊಂದು ನೋಡ್ಬೋದು ಇದು ಇದೇನು ಡೈರೆಕ್ಟಾಗಿ ಲೈವಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ನಿಮಗೆ ವೆಬ್ಸೈಟ್ನಲ್ಲಿ ವೆಬ್ಸೈಟ್ ಓಪನ್ ಮಾಡಿಬಿಟ್ಟು ಕೆ ಪಿ ಎಸ್ಸಿದು ಡೈರೆಕ್ಟಾಗಿ ಲೈವಲ್ಲಿ ತೋರಿಸ್ತಾ ಇರತಕ್ಕಂಥದ್ದು ಯಾವುದೇ ರೀತಿಯಾದಂಥ ಪಿ ಡಿ ಎಫ್ ಆಗಲಿ ಯಾವುದೇ ರೀತಿಯಾದಂಥ ಸ್ಟಾಟಿಕ್ ಡಾಕ್ಯುಮೆಂಟ್ ಎಲ್ಲ ಇದು ಲೈವಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಅರ್ಥ ಆಯ್ತಾ ಸೊ ಹಾಗಾದರೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ ಹಾಗಾದರೆ ಪ್ರತಿ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇರ್ಬೋದು ಅಂತಕ್ಕಂಥದ್ದಕ್ಕೆ ಆ ಉತ್ತರ ನಾವು ನೋಡೋಣ ಇಲಾಖೆ ಮತ್ತು ಹುದ್ದೆಗಳ ಸಂಖ್ಯೆ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಇದೆ ಅಂತಕ್ಕಂಥದ್ದನ್ನು ನಾವು ಚೆಕ್ ಮಾಡೋಣ ಓಕೆ ಇದುವರೆಗೂ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಹಾಗಿದ್ರೆ ನಾವು ಕೊಡ್ತಾ ಇರತಕ್ಕಂಥ ಮಾಹಿತಿ ನಿಮಗೆ ಎಫೆಕ್ಟಿವ್ ಆಗಿದೆ ಅಂತ ಅನ್ಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಪ್ಕಮಿಂಗ್ ಡೇಸ್ನಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಕ್ಲಾಸಸ್ನ ತೊಗೊಬರಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ನಾವು ಮತ್ತು ಇನ್ನೂ ಎಫೆಕ್ಟಿವ್ ಆಗಿರ್ತಕ್ಕಂಥ ಜುನ್ಯೂನ್ ಆಗಿರ್ತಕ್ಕಂತಹ ಕಂಟೆಂಟ್ ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ ಹಾಗಾದರೆ ನೋಡಿ ಎಷ್ಟೆಷ್ಟು ಹುದ್ದೆಗಳು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ನೋಡೋಣ ಓಕೆ ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ ವಾಣಿಜ್ಯ ಇಲಾಖೆ ವಾಣಿಜ್ಯ ಇಲಾಖೆ ವಾಣಿಜ್ಯ ಇಲಾಖೆಯಲ್ಲಿ ಎಸ್ ಡಿ ಎ ಮತ್ತು ಎಫ್ ಡಿ ಎ ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಸೆವೆನ್ ಹಂಡ್ರೆಡ್ ಪ್ಲಸ್ ಸೆವೆನ್ ಹಂಡ್ರೆಡ್ಕ್ಕಿಂತ ಹೆಚ್ಚು ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ತಾಲೂಕು ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗಳಲ್ಲಿ ಜಿಲ್ಲಾ ಪಂಚಾಯಿತಿಗಳಲ್ಲಿ ಪಂಚಾಯಿತಿಗಳಲ್ಲಿ ಎಸ್ ಡಿ ಎ ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಗಳು ಟೂ ಹಂಡ್ರೆಡ್ ಇದೆ ಮತ್ತು ಎಫ್ ಡಿ ಎಗೆ ಸಂಬಂಧಪಟ್ಟಿರತಕ್ಕಂಥ ಹುದ್ದೆಗಳು ಸರಿಸುಮಾರು ನೂರು ಹುದ್ದೆಗಳು ಹಾಗೆಯೇ ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಸೋಷಿಯಲ್ ವೆಲ್ಫೇರ್ ಸಮಾಜ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಕಲ್ಯಾಣ ಇಲಾಖೆಯಲ್ಲಿ ಎಸ್ ಡಿ ಎ ಹುದ್ದೆಗಳು ಹುದ್ದೆಗಳು ಖಾಲಿ ಇವೆ ಇಷ್ಟು ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಎಸ್ಪೆಷಲಿ ಸೊ ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳು ಖಾಲಿ ಇದೆ ನೋಡಿ ಸೆವೆನ್ ಹಂಡ್ರೆಡ್ ಪ್ಲಸ್ ಟು ಹಂಡ್ರೆಡ್ ನೈನ್ ಹಂಡ್ರೆಡ್ ಸಾವಿರ ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳು ಈ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂಥದ್ದನ್ನು ನಾವು ಕಾಣ್ ಕಾಣ್ಬೋದು ಓಕೆ ಇಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಸೊ ಒಂದು ದೊಡ್ಡ ರಿಕ್ರೂಟ್ಮೆಂಟೇ ಆಗುತ್ತೆ ಅಂತ ಹೇಳ್ಬೋದು ಎಲ್ಲರೂ ಕ್ಲೀನಾಗಿ ಕೂತ್ಕೊಂಡು ಈ ಎಕ್ಸಾಮ್ನ ಪಠ್ಯಕ್ರಮ ಏನಿದೆ ಕ್ಲೀನಾಗಿ ಸೊ ತೆಗೆದುಕೊಂಡು ಸಿಲೆಬಸ್ನ ಇಟ್ಕೊಂಡು ಪ್ರಿಪೇರ್ ಆದರೆ ಓಲ್ಡ್ ಕ್ವೆಶನ್ ಪೇಪರ್ಸ್ನ ನಿಮ್ಮ ಲಕ್ಕು ಮತ್ತು ನಿಮ್ಮ ವರ್ಕು ನಿಮ್ಮ ಡೆಡಿಕೇಷನ್ ರೈಟ್ ವೇನಲ್ಲಿದ್ದರೆ ಸ್ವಲ್ಪ ಲೈಕ್ ಲಕ್ಕು ಕೈ ಹಿಡಿದರೆ ಖಂಡಿತ ನೀವು ಸೆಲೆಕ್ಟ್ ಆಗುವ ಸಾಧ್ಯತೆಗಳು ತುಂಬ ಇರುತ್ತೆ ಓಕೆ ಏನಪ್ಪ ಅಂತ ಹೇಳಿದ್ರೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಟೂ ಫೈವ್ ಅಡಿಯಲ್ಲಿ ಒಬ್ಬ ಅಭ್ಯರ್ಥಿಯು ಪ್ರಶ್ನೆ ಕೇಳಿದ್ದಾರೆ ಎಕ್ಸಾಮಿನೇಷನ್ ಅಥಾರಿಟಿಗೆ ಏನಪ್ಪಾ ಅಂತ ಹೇಳಿದ್ರೆ ಪಠ್ಯಕ್ರಮ ಸೇಮ್ ಇರುತ್ತಾ ಯಾವಾಗ ಕಾಲ್ಫರ್ ಆಗುತ್ತೆ ಅಂತಕ್ಕಂಥದ್ದಕ್ಕೆ ಉತ್ತರ ಅವರು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ನೀವು ಮಾಹಿತಿ ಹಕ್ಕು ಅಧಿನಿಯಮ ಅಧಿನಿಯಮ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಂದು ಸಲ್ಲಿಸಿರುವ ಆನ್ಲೈನ್ ಮನವಿಯಲ್ಲಿ ಕರ್ನಾಟಕ ಲೋಕ ಸೇವಾ ಆಯೋಗಕ್ಕೆ ಬೇರೆ ಇಲಾಖೆಗಳಿಂದ ಬಂದಿರುವ ಪ್ರಸ್ತಾವನೆಗಳು ಅಧಿಸೂಚನೆ ಹೊರಡಿಸಲು ಬಾಕಿ ಇರುವ ಉಳಿಕೆ ಮೂಲ ವೃಂದ ಹುದ್ದೆಗಳ ಇಲಾಖಾವಾರು ಖಾಲಿ ಹುದ್ದೆಗಳ ಮಾಹಿತಿ ಹಾಗೂ ಪಠ್ಯಕ್ರಮದ ಬಗ್ಗೆ ಮಾಹಿತಿ ನೀಡುವಂತೆ ಕೋರಿರುತ್ತೀರಿ ಓಕೆ ಸೊ ಹಾಗಾದರೆ ನೀವು ಕೋರಿರುವ ಮಾಹಿತಿಯು ಪ್ರಶ್ನಾರ್ಥಕ ರೂಪದಲ್ಲಿರುವುದರಿಂದ ಮಾಹಿತಿ ಹಕ್ಕು ಅಧಿನಿಯಮ ಟೂ ತೌಸಂಡ್ ಫೈವ್ ನಾನು ಹೇಳಿದೆ ಅಲ್ಲ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಟೂ ತೌಸಂಡ್ ಫೈವ್ರ ನಿಯಮ ಟು ಎಫ್ ಪ್ರಕಾರ ಮಾಹಿತಿ ಮಾಹಿತಿ ಎಂಬ ಪದದ ಪರಿಭಾಷೆಗೆ ಒಳಪಡುವುದಿಲ್ಲ ಹಾಗೂ ಪ್ರಶ್ನೆ ಮತ್ತು ಸ್ಪಷ್ಟೀಕರಣ ರೂಪದಲ್ಲಿ ಮಾಹಿತಿ ಕೋರಲು ಅವಕಾಶವಿರುವುದಿಲ್ಲ ಆದರೂ ಸೊ ಆದರೂ ಅವರು ಉತ್ತರ ಕೊಟ್ಟಿದ್ದಾರೆ ಅದು ಯಾವ ರೀತಿ ಇದೆ ಅಂತ ನೋಡೋಣ ಪರೀಕ್ಷಾ ಶಾಖೆ ಮೂರಕ್ಕೆ ಸಂಬಂಧಿಸಿದಂತೆ ಆನ್ಲೈನ್ ಮೂಲಕ ವಿವಿಧ ಇಲಾಖೆಗಳಿಂದ ಮುನ್ನೂರ ಎಂಬತ್ತೆಂಟು ದ್ವಿತೀಯ ದರ್ಜೆಯ ಸಹಾಯಕರ ಹುದ್ದೆಗಳಿಗೆ ಪ್ರಸ್ತಾವನೆ ಸ್ವೀಕೃತವಾಗಿದ್ದು ಪ್ರಸ್ತಾವನೆಗಳಲ್ಲಿ ಕಂಡುಬಂದ ನ್ಯೂನ್ಯತೆಗಳನ್ನು ಸರಿಪಡಿಸಲು ಹಾಗೂ ಪಿ ಯು ಸಿ ತಸ್ಥಮಾನ ವಿದ್ಯಾರ್ಹತೆಗೆ ಸಂಬಂಧಿಸಿದಂತೆ ಸರ್ಕಾರದಿಂದ ಮಾಹಿತಿ ಪಡೆದು ಮತ್ತು ಸರ್ಕಾರದ ಆದೇಶ ಸಂಖ್ಯೆ ಸಿ ಆ ಸು ಇ ಒನ್ ಸಿಕ್ಸ್ಟಿ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವಿವಿಧ ವರ್ಗಗಳ ಗರಿಷ್ಠ ಏಜ್ ಇನ್ಕ್ರೀಸ್ ಮಾಡಿದಾರಲ್ಲ ಗರಿಷ್ಠ ವಯೋಮಿತಿಯಲ್ಲಿ ಮೂರು ವರ್ಷಗಳ ಸಡಳಿಕೆಯನ್ನು ನೀಡಿ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಇನ್ನೂರ ತೊಂಬತ್ತೈದು ಎರಡು ಸಾವಿರದ ಇಪ್ಪತ್ತ್ಮೂರು ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕ್ರೀಡಾ ಸಾಧ ಸಾಧಕರಿಗೆ ಅಂದರೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಎರಡು ಪರ್ಸೆಂಟ್ ಮೀಸಲಾತಿಯನ್ನು ನಿಗದಿಪಡಿಸಿ ಅಧಿಸೂಚನೆಯನ್ನು ಹೊರಡಿಸುವುದರಿಂದ ಅದರಂತೆ ರೋಸ್ಟರ್ ಬಿಂದುಗಳಲ್ಲಿ ಸೂಕ್ತ ಬದಲಾವಣೆಯನ್ನು ಅಳವಡಿಸಿ ಮತ್ತು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಇಲಾಖೆಗಳಿಗೆ ಪ್ರಸ್ತಾವನೆಗಳನ್ನು ಹಿಂದಿರುಗಿಸಲು ಕ್ರಮ ವಹಿಸಲಾಗುತ್ತಿದೆ ಅಂತಕ್ಕಂಥದ್ದು ಅಂದರೆ ಸ್ಪೋರ್ಟ್ಸ್ ಕೋಟ ಇದೆ ಅಲ್ವಾ ಟೂ ಪರ್ಸೆಂಟು ಮತ್ತು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಏಜ್ ಇನ್ಕ್ರೀಸ್ ಆಗಿದಲ್ಲಪ್ಪ ಮೂರು ವರ್ಷ ಮೂರು ವರ್ಷ ಏಜ್ ಇನ್ಕ್ರೀಸ್ ಆಗಿದೆ ತಾನೇ ಅದರ ಬಗ್ಗೆ ಇವರು ಹೇಳ್ತಿದ್ದಾರೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಇಷ್ಟ ಆಯ್ತು ಅದು ಇದರ ಬಗ್ಗೆ ಅವರು ಕ್ಲೀನಾಗಿ ಹೇಳ್ತಿದ್ದಾರೆ ಇದಾದ ನಂತರ ಇವಾಗ ಪಠ್ಯಕ್ರಮದ ಬಗ್ಗೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಆದರೆ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಪ್ರಸ್ತುತ ಸದರಿ ಹುದ್ದೆಗಳ ನೇಮಕಾತಿಗಾಗಿ ಕರ್ನಾಟಕ ನಾಗರಿಕ ಸೇವೆಗಳು ಲಿಪಿಕಾ ಹುದ್ದೆಗಳ ನೇಮಕಾತಿ ತಿದ್ದುಪಡಿ ನಿಯಮಗಳು ಟೂ ತೌಸಂಡ್ ಫಿಫ್ಟೀನ್ ರಲ್ಲಿ ನಿರ್ದಿಷ್ಟ ಪಡಿಸಲಾದ ಪಠ್ಯಕ್ರಮದಂತೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುತ್ತಿದ್ದು ಅಂದರೆ ಓಲ್ಡ್ ಪ್ಯಾಟರ್ನ್ ಮೂಲಕನೇ ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳ್ತಿದ್ದಾರೆ ಒಂದು ವೇಳೆ ಪಠ್ಯಕ್ರಮದಲ್ಲಿ ಚೇಂಜ್ ಏನಾದರೂ ಚೇಂಜಸ್ ಏನಾದರೂ ಮಾಡಿದ್ರೆ ನೋಟಿಫಿಕೇಶನ್ ಅಲ್ಲಿ ಅದನ್ನು ನಾವು ಮೆನ್ಷನ್ ಮಾಡಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ ಅರ್ಥ ಆಯ್ತಾ ಇಲ್ಲಿ ಏನಪ್ಪಾ ಅಂದರೆ ಪಠ್ಯಕ್ರಮದಲ್ಲಿ ಯಾವುದೇ ರೀತಿಯಾದಂಥ ಚೇಂಜ್ ಇಲ್ಲ ಅಂತಕ್ಕಂಥದ್ದನ್ನು ಇವರು ಮೆನ್ಷನ್ ಮಾಡ್ತಿದ್ದಾರೆ ಅರ್ಥ ಆಯ್ತಾ ಸೊ ಇದು ಇಂಪಾರ್ಟೆಂಟು ಇದು ಹೇಳೋದಕ್ಕೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ನೆಕ್ಸ್ಟ್ ಏನಪ್ಪಾ ಅಂದರೆ ಪಠ್ಯಕ್ರಮ ಆಲ್ರೆಡಿ ಹೇಳಿದ್ದೀನಿ ನೆಕ್ಸ್ಟು ಎಸ್ ಡಿ ಎ ಮತ್ತು ಎಫ್ ಡಿ ಎಗೆ ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಗಳ ನೋಟಿಫಿಕೇಷನ್ ಯಾವಾಗ ಆಗ್ಬೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇಲ್ಲೊಂದು ಸೊ ಡಾಕ್ಯುಮೆಂಟ್ ಇದೆ ಅದನ್ನ ನೋಡೋಣ ಬನ್ನಿ ಬನ್ನಿ ನೋಡಿ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಗೆ ಇದು ಇವರಿಂದ ಸರ್ಕಾರದ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ವಿಧಾನಸೌಧ ಬೆಂಗಳೂರು ಇವರಿಂದ ಬಂದಿರತಕ್ಕಂಥದ್ದು ಯಾರಿಗೆ ಕಾರ್ಯದರ್ಶಿ ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಕಾರ್ಯದರ್ಶಿಗೆ ಬಂದಿರತಕ್ಕಂಥದ್ದು ಸೊ ಏನು ಹೇಳ್ತಿದ್ದಾರಪ್ಪ ಅಂತ ಹೇಳಿದ್ರೆ ವಿಷಯ ಏನಂದರೆ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಐಸ್ ಟಿ ಅವರಿಗೆ ಒಳೆ ಮೀಸಲಾತಿ ಕಲ್ಪಿಸುವ ಬಗ್ಗೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಸೊ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಅನಧಿಕೃತ ಟಿಪ್ಪಣಿಯನ್ನು ಇವರೊಂದಿಗೆ ಲಗತ್ತಿಸಿದೆ ಸದರಿ ಅನಧಿಕೃತ ಟಿಪ್ಪಣಿಯಲ್ಲಿ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಮೀಸಲಾತಿ ಸೊ ಅನ್ವಯವಾಗುವ ವೃಂದಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಹೊಸದಾಗಿ ಯಾವುದೇ ಅಧಿಸೂಚನೆಯನ್ನು ಮುಂದಿನ ತೀರ್ಮಾನದವರೆಗೆ ಹೊರಡಿಸಬಾರದೆಂದು ಸಚಿವ ಸಂಪುಟ ನಿರ್ಧರಿಸುವುದಾಗಿ ಇದು ಹೇಳ್ತಾ ಇದೆ ಅದಕ್ಕೋಸ್ಕರ ಚೆನ್ನಾಗಿ ಸ್ಟಡಿ ಮಾಡಿ ಪರ್ಟಿಕ್ಯುಲರ್ಲಿ ಸಿಲೆಬಸ್ ಏನಿದೆ ಕ್ಲೀನಾಗಿ ಚರ್ಚೆ ಮಾಡಿಬಿಟ್ಟು ಫ್ರೆಂಡ್ಸ್ ಜೊತೆ ಇಲ್ಲಾಂದರೆ ನೀವೇ ತಗೊಂಡು ಕಾಪಿ ಅದರ ಪ್ರಕಾರ ಸ್ಟಡಿ ಮಾಡಿ ಓಕೆ ಸೊ ನಾವು ಮುಂದಿನ ಸೆಷನ್ಸ್ನಲ್ಲಿ ಇದರ ಸಲ್ ಸಿಲೆಬಸ್ನ ಪಿನ್ ಟು ಪಿನ್ ಚರ್ಚೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಗೆಳೆಯರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಸಾರಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದರ ಲಿಂಕ್ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಸ್ ಇದೆ ಅದನ್ನು ಸ್ ಲಿಂಕ್ ಸಮೇತ ಈ ವಿಡಿಯೋ ಕೆಲವರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಜಾಯ್ನ್ ಆಗಿ ನಿಮಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ಸು ಅಪ್ ಟು ಡೇಟ್ ಸಿಗ್ತಾ ಇರುತ್ತೆ ಸೊ ಹಾಗಾದರೆ ಗೆಳೆಯರೆ ಮೀಟ್ ಆಗೋಣ ನಾವು ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಸೊ ನಿಮಗೆ ಎಫೆಕ್ಟಿವ್ ಆಗಿದೆ ಅಂತ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಸೊ ಹಾಗಾದರೆ ಮೀಟ್ ಆಗೋಣ ಗೆಳೆಯರೆ ನೆಕ್ಸ್ಟ್ ಸೆಷನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್